ಉಡುಪಿ ವಿಡಿಯೋಗ್ರಫಿ ವಿವಾದ ಟೀಕೆಯಲ್ಲಿ ಸಿಎಂ ಕುಟುಂಬವನ್ನು ನಿಂದಿಸಿದ್ದ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ಅನ್ನುವವರನ್ನ ಈಗ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಪೊಲೀಸರು ಬಂಧಿಸಿದ್ದಾರೆ ಅಂದ್ರೆ ಆಕೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಅವರ ಪತ್ನಿ ಮತ್ತೆ ಅವರ ಮನೆಯವರ ವಿಚಾರದಲ್ಲೆಲ್ಲ ಮಾತನಾಡಿದ್ರು ಅವರು ಸೊ ಈ ವಿಡಿಯೋವನ್ನ ಮಾಡಿದ್ದು ಏನೇನೋ ಒಂದಷ್ಟೆಲ್ಲ ಆಕ್ಷೇಪಾರ್ಹವಾದ ಹೇಳಿಕೆಯನ್ನು ಕೊಟ್ಟಿದ್ರು ಹಾಗಾಗಿ ಶಕುಂತಲಾ ಅವರ ಮೇಲೆ ತೀವ್ರವಾದಂತಹ ಆಕ್ರೋಶಗಳು ವ್ಯಕ್ತವಾಯಿತು ಈಗ ಅವರನ್ನ ಹೈಗ್ರೌಂಡ್ಸ್ ಪೊಲೀಸರು ಬಂಧಿಸಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳ ಕುಟುಂಬದ ಮಹಿಳೆಯರದ್ದೇ ವಿಡಿಯೋ ಚಿತ್ರೀಕರಣ ಆಗಿದ್ರೆ ಸುಮ್ಮನಿರ್ತಿದ್ರ ಅನ್ನೋ ರೀತಿಯಲ್ಲಿ ಏನೋ ಅವರೊಂದು ಟ್ವೀಟ್ ಅನ್ನು ಮಾಡಿದ್ರು ತುಂಬಾ ಅದಕ್ಕೆ ಆಕ್ಷೇಪಗಳು ವ್ಯಕ್ತವಾಯಿತು ಸೊ ಹಾಗಾಗಿ ಈಗ ಆಕ್ಷೇಪಾರ್ಹ ಟ್ವೀಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಶಕುಂತಲಾ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ಅಂತಕಂತವರನ್ನ ಈಗ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳನ್ನು ಈ ರೀತಿ ಬಳಕೆ ಮಾಡಿಕೊಳ್ಳತಕ್ಕಂಥದ್ದು ದೊಡ್ಡ ತಪ್ಪು ಹಾಗೆ ನೋಡಕ್ಕೆ ಹೋದರೆ ಪಕ್ಷದಲ್ಲಿ ನಮ್ಮನ್ನು ಗುರುತಿಸ್ತಾರೆ ಅನ್ನೋ ಕಾರಣಕ್ಕೆ ಬೇಕಾಬಿಟ್ಟು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದು ಮುಖ್ಯಮಂತ್ರಿಗಳೇ ಆಗಿರಲಿ ಜನಸಾಮಾನ್ಯ ಆಗಿರಲಿ ಯಾರನ್ನೂ ಕೂಡ ನೀವು ಈ ರೀತಿ ಆಕ್ಷೇಪಾರ್ಹ ಪದಗಳಿಂದ ನಿಂದಿಸಬಾರದು ಅಥವಾ ಪ್ರಶ್ನೆ ಮಾಡಬಾರದು ಅವರು ಬಿಜೆಪಿಯವರಾಗಿರಲಿ ಕಾಂಗ್ರೆಸ್ ಅವರಾಗಿರಲಿ ಯಾರು ಬೇಕಾದರೂ ಆಗಿರಲಿ ಹಾಗಾಗಿ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗಿತ್ತು ತಗೊಂಡಿಲ್ಲ ಅಂತಂದಿದ್ರೆ ಯಾರು ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಆಗ್ಬಿಡ್ತಾ ಇತ್ತು